ಸೊ ಇದು ಎಸ್ ಎಲ್ ಸಿ ಪರೀಕ್ಷೆ ಇದ್ದು ರಿಸಲ್ಟ್ ಎಲ್ಲರೂ ಕೂಡ ಪಾಸ್, ಫೇಲ್ ಆಗುವಂಥವ್ರು ಇರಲೇ ಇಲ್ಲ, ಎಲ್ಲರೂ ಕೂಡ ಪಾಸ್ ಮಾಡ್ತೀವಿ ಅಂತಲೇ ಹೇಳಿದರು. ಸೊ ಹಾಗೆ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಸೊ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಏನೇನು ಅಂತ ಹೇಳಿ ಗ್ರೇಡ್ ವೈಸ್ ಕೊಟ್ಟಿದ್ದಾರೆ, ಜೊತೆಗೆ ಅಂಕಗಳ ಆಧಾರದ ಮೇಲೂ ಕೂಡ ಕೊಟ್ಟಿದ್ದಾರೆ. 157 ಮಕ್ಕಳು 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. 623 ಅಂಕಗಳನ್ನು, ಒಂದೆರಡು ಮಾರ್ಕ್ಸ್ ಕಡಿಮೆ ಅಂಥವರು ಕೂಡ 200ಕ್ಕೂ ಹೆಚ್ಚು ಜನ ಇದ್ದಾರೆ. 622 ಅಂಕ ಪಡೆದಂಥವ್ರು ಇದ್ದಾರೆ. 621 ಅಂಕ ಪಡೆದಂಥ ವಿದ್ಯಾರ್ಥಿಗಳು 449 ಇದ್ದಾರೆ. ಸೊ 620 ಅಂಕ ಪಡೆದಂಥ ವಿದ್ಯಾರ್ಥಿಗಳು 28 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು 8.5 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಗೆ ಹಾಜರಾಗಿದ್ದರು. ಸೊ ಇನ್ನು ಕೆಲವರು ವಿಜ್ಞಾನದಲ್ಲಿ 100ಕ್ಕೆ 100ರಷ್ಟು ಪಡೆದಿದ್ದಾರೆ. ಮೊದಲು ಆರಂಭದಲ್ಲಿ ಗ್ರೇಡ್ ವೈಸ್ ಕೊಡ್ತೀವಿ ಅಂತ ಹೇಳಿದರು, ಅದಾದ ನಂತರ ಅಂಕಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರು. ಬಟ್ ಒಂದು ಮಾತನ್ನು ನಾಗೇಶ್ ಅವರು ಹೇಳಬೇಕಾಗಿತ್ತಲ್ಲಿ, ಸುರೇಶ್ ಕುಮಾರ್ ಅವ್ರನ್ನ ನೆನೆಸ್ಕೊಳ್ಬೇಕಾಗಿತ್ತವರು. ಕಾರಣ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತರು ಸುರೇಶ್ ಕುಮಾರ್ ಅವರು ಅನ್ನೋದನ್ನು ನೆನೆಸ್ಕೊಂಡಿದ್ರೆ ಒಳ್ಳೇದಿತ್ತು ಅಂತ ಕಾಣಿಸುತ್ತೆ. ಸೊ ಬೆಂಗಳೂರಿನ ಜ್ಯೋತಿಕಾ ಮತ್ತು ಅಭಯ ಚಂದ್ರ, ಸೊ ಇವರು ಟಾಪು. ಶಿವಮೊಗ್ಗದ ಅಭಿಷಾ ಭಟ್, ಉಡುಪಿಯ ಅಭಿಷೇಕ್ ಜಯಂತ್ ಹೊಳ್ಳ 625ಕ್ಕೆ 625 ಅಂಕ ಪಡೆದಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಸೊ ಬೆಂಗಳೂರಿನ ಜ್ಯೋತಿಕಾ ಮತ್ತು ಅಭಯ ಚಂದ್ರ, ಶಿವಮೊಗ್ಗದ ಅಭಿಷಾ ಮತ್ತು ಅಭಿಷಾ ಭಟ್, ಉಡುಪಿಯ ಅಭಿಷೇಕ್ 625ಕ್ಕೆ 625 ಅಂಕಗಳನ್ನು ಪಡೆದಿರೋದು. ಸೊ ಪರೀಕ್ಷೆ ಬರೆದಂತಹ ಎಲ್ಲ 99.9 ಮಕ್ಕಳು ಪಾಸ್ ಆಗಿದ್ದಾರೆ. ಯಾಕೆ 0.01% ಇಲ್ಲ ಅಂತಂದರೆ ಕೆಲವರು ಪರೀಕ್ಷೆಗೆ ಹಾಜರಾಗಿಲ್ಲ. ಸೊ ಹಾಗಾಗಿ ಅದೊಂದು ಚೂರು ಕಡಿಮೆ ಆಗುತ್ತೆ. ಸೊ ಬೆಂಗಳೂರಿನ ಜ್ಯೋತಿಕಾ ಮತ್ತು ಅಭಯ ಚಂದ್ರ, ಶಿವಮೊಗ್ಗದ ಅಭಿಷಾ ಭಟ್, ಉಡುಪಿಯ ಅಭಿಷೇಕ್ ಜಯಂತ್ ಹೊಳ್ಳ 625ಕ್ಕೆ 625 ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಎ ಗ್ರೇಡಲ್ಲಿ ಎಷ್ಟು ಪಡ್ಕೊಂಡಿದ್ದಾರೆ, ಬಿ ಗ್ರೇಡಲ್ಲಿರುವಂಥ ವಿದ್ಯಾರ್ಥಿಗಳೆಷ್ಟು, ಸಿ ಗ್ರೇಡಲ್ಲಿರುವಂಥ ವಿದ್ಯಾರ್ಥಿಗಳು ಎಷ್ಟು ಅಂತ ನೋಡ್ತಾ ಇದ್ದೀರಾ. ಎ ಗ್ರೇಡ್ ಅಂತಂದರೆ 80ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂಥವ್ರು ಅನ್ನೋದು. ಬಿ ಗ್ರೇಡ್ ಅಂತಂದರೆ 60ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರೋರು. ಸಿ ಅಂತಂದರೆ 50ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರೋರು ಅನ್ನೋ ಲೆಕ್ಕಾಚಾರಗಳು. ಸೊ 625ಕ್ಕೆ 622 ಪಡೆದಿರುವಂಥದ್ದು ಇಬ್ಬರೇ ಮಕ್ಕಳು. ಇನ್ನು 620 ಪಡೆದಂಥ 28 ಮಕ್ಕಳಿದ್ದಾರೆ. 657 ಮಕ್ಕಳು 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಎ ಪ್ಲಸ್ ಗ್ರೇಡನ್ನು ಪಡೆದವರು 128,000 ಇದ್ದಾರೆ. ಎ ಗ್ರೇಡ್ ಪಡ್ಕೊಂಡಿರೋರು 250,317, ಬಿ ಗ್ರೇಡ್ ಪಡ್ಕೊಂಡಿರುವಂಥ 287,684, ಸಿ ಗ್ರೇಡ್ ಪಡ್ಕೊಂಡಿರುವಂಥವ್ರು 113,000 ವಿದ್ಯಾರ್ಥಿಗಳಿದ್ದಾರೆ. ಎ ಪ್ಲಸ್ ಅಂತಂದರೆ 90ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂಥವರು. ಸೊ 85ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಿ ಗ್ರೇಡ್ಗಿಂತ ಹೆಚ್ಚಿನ ಗ್ರೇಡ್ನಲ್ಲಿ ಪಾಸ್ ಆಗಿದ್ದಾರೆ. 157 ಮಕ್ಕಳು 625ಕ್ಕೆ 625 ಅಂಕವನ್ನು ಪಡ್ಕೊಂಡಿದ್ದಾರೆ. 623 ಅಂಕ ಪಡೆದಂಥ ವಿದ್ಯಾರ್ಥಿಗಳು 289 ಇದ್ದಾರೆ. 622 ಅಂಕ ಪಡೆದಿರೋರು ಇಬ್ಬರೇ ವಿದ್ಯಾರ್ಥಿಗಳು. 621 ಅಂಕ ಪಡೆದಂಥವ್ರು 449, ಒಂದೇ ಮಾರ್ಕ್ಸಲ್ಲಿ ನೋಡಿ. ಇನ್ನು 620 ಅಂಕ ಪಡೆದಿರುವಂಥವ್ರು 28, ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆದಂಥವ್ರು 6,021, ವಿಜ್ಞಾನದಲ್ಲಿ 100ಕ್ಕೆ 100 ಪಡೆದಂಥವ್ರು 3,649, ಸಮಾಜದಲ್ಲೂ ಕೂಡ 100ಕ್ಕೆ 100 ಪಡೆದಂಥವ್ರು 9,367. 13 ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ 28 ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ. ಸೊ ಇಲ್ಲಿಗೆ ಈಗ 99.9%ನಷ್ಟು ವಿದ್ಯಾರ್ಥಿಗಳು ಈಗ ಪಾಸ್ ಆಗಿದ್ದಾರೆ. ಒಟ್ಟು 8.5 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದರು. ಒಂದಿಷ್ಟು ಜನ ಅನಾರೋಗ್ಯದಿಂದಾಗಿ ಪರೀಕ್ಷೆಯನ್ನು ಬರೆಯೋಕ್ಕೆ ಕೂತಿರಲಿಲ್ಲ. ಸೊ ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಫ್ರೆಶರ್ ಆಗಿನೇ ಅವರಿಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತೇಳಿ ಎಸ್ ಎಲ್ ಸಿ ಬೋರ್ಡ್ ಹೇಳಿತ್ತು. ಅದನ್ನೇ ಸುರೇಶ್ ಕುಮಾರ್ ಅವರು ಹೇಳಿದರು ಕಳೆದ ಬಾರಿ. ಈಗ ನಾಗೇಶ್ ಅವರು ಮಂತ್ರಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಮಾತು ಅನ್ನಿಸ್ತು, ಸುರೇಶ್ ಕುಮಾರ್ ಅವರ ಹೆಸರನ್ನು ಅವರು ಪ್ರಸ್ತಾಪ ಮಾಡಬಹುದಾಗಿತ್ತು. ಹಿಂದಿನ ಮಂತ್ರಿಗಳು ಇದೆಲ್ಲವೂ ಕೂಡ ಸುಲಲಿತವಾಗಿ ನಡೆಯೋ ರೀತಿಯಲ್ಲಿ ಮಾಡಿದರು ಅಂತೇಳಿ. ಬಟ್ ಅದೆಲ್ಲೂ ಕೂಡ ಪ್ರಸ್ತಾಪ ಆದಂಗೆ ಕಾಣಿಸಿಲ್ಲ, ಗೊತ್ತಿಲ್ಲ ಇಫ್ ಐ ಆಮ್ ರಾಂಗ್. ಸೊ 621 ಅಂಕ ಪಡೆದಂಥವ್ರು ಎಷ್ಟೆಷ್ಟಿದೆ ಅನ್ನೋದನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ತೃತೀಯ ಭಾಷೆ ಮತ್ತು ಗಣಿತ ಎಲ್ಲ ಭಾಷೆಗಳಲ್ಲೂ ಕೂಡ ಲೆಕ್ಕವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟೆಷ್ಟು ಅಂಕವನ್ನು ಏನೇನು ತೊಗೊಂಡಿದ್ದಾರೆ ಅಂತೇಳಿ. ಸೊ ಟಾಪರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಯಾರಿದ್ದಾರೆ, ಬೆಂಗಳೂರು ನಾರ್ತ್, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಸೌತಲ್ಲಿ, ಸೊ ವಿಜಯಪುರದಲ್ಲಿದ್ದಾರೆ, ಬೆಂಗಳೂರು ಸೌತಲ್ಲಿದ್ದಾರೆ. ಸೊ ಹೀಗೆ ಅನೇಕರಿದ್ದಾರೆ ಇದರಲ್ಲಿ. ಜ್ಯೋತಿಕಾ, ಅಭಯ ಚಂದ್ರ, ಅಭಿಷಾ ಭಟ್, ಅಭಿಷೇಕ್ ಜಯಂತ್ ಹೊಳ್ಳ, ಅಧ್ಯ, ಜೊತೆಗೆ ಅದಿತಿ, ಜೊತೆಗೆ ಇವರೆಲ್ಲರೂ ಕೂಡ, ಅಖಿಲೇಶ್ ದೇವ್, ಅಮಿತ್ ಪ್ರಕಾಶ್, ಅಮೂಲ್ಯ, ಅಣ್ಣಯ್ಯ, ಅನನ್ಯ, ಸೊ ಇವರೆಲ್ಲರೂ ಕೂಡ ಈಗ ಅಲ್ಲಲ್ಲಿ ಇದ್ದಾರೆ. ಸೊ ಅದು ಬೆಂಗಳೂರು, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು ಸೌತಲ್ಲಿದ್ದಾರೆ, ವಿಜಯಪುರ ಇದ್ದಾರೆ, ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಇವರೆಲ್ಲ ಇದ್ದಾರೆ. ಮಂಗಳೂರಿನಲ್ಲೂ, ಮೈಸೂರಿನಲ್ಲೂ, ದಾವಣಗೆರೆಯಲ್ಲಿ, ಉಡುಪಿ, ಇವರೆಲ್ಲರೂ ಕೂಡ 625ಕ್ಕೂ 625 ಅಂಕವನ್ನು ಪಡೆದಿರುವಂಥ ಒಟ್ಟು 157 ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರೆಲ್ಲರದ್ದು ಕೂಡ ನಿಮಗೆ
ಒಬ್ಬೊಬ್ಬರದ್ದು ಹೆಸರು ತಗೊಂಡ್ಬಿಟ್ರೆ ತುಂಬಾ ಕೆಲವ್ರಿಗೆ ಬೇಜಾರಾಗ್ಬೋದು. 657 ವಿದ್ಯಾರ್ಥಿಗಳೇನಿದ್ದಾರೆ, ನಾವು ತಗೊಂಡಿದ್ದೀವಿ ಸರ್ ನಮ್ಮ ಹೆಸರು ತಗೊಳ್ಳಿಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ. ಆದರೆ ಸದ್ಯಕ್ಕೆ 625 ಅಂಕ ಪಡೆದಿರುವಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕಾಂಗ್ರಾಚುಲೇಷನ್ಸ್, ಎಲ್ಲರಿಗೂ ಕೂಡ ಕಾಂಗ್ರಾಚುಲೇಷನ್ಸ್. ಟಾಪರ್ಸ್ ಬಂದಿದ್ದಕ್ಕೆ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ, ಕಾರಣ ತುಂಬ ಓದಿರ್ತಾರೆ ಚೆನ್ನಾಗಿ. ಇನ್ನುಳಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೇದಾಗಲಿ. ಸೊ ಎ ಪ್ಲಸ್, ಎ ಮತ್ತು ಬಿ ಮತ್ತು ಸಿ, ಒಟ್ಟು 4 ಗ್ರೇಡ್ಗಳಲ್ಲಿ ಕೊಟ್ಟಿದ್ದಾರೆ. ಸಿ ಗ್ರೇಡಲ್ಲಿರುವಂಥವ್ರು ಏನು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇ ಆಧಾರದ ಮೇಲೆ ನಿಮ್ಮನ್ನು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತಂದರೆ ನಾನು ಗ್ಯಾರಂಟಿ ಹೇಳಲಿಕ್ಕಾಗಲ್ಲ, ಕಾರಣ ಕೆಲವು ಕಾಲೇಜುಗಳು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ನಡೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಕಾಲೇಜ್ಗಳದ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಕಾರಣ ಈಗ ನಿಮ್ಮದು ರಿಸಲ್ಟ್ ಬಂತು, ಈಗ ನೆಕ್ಸ್ಟು 22 ನಿಮ್ಮದು ಕ್ಲಾಸಸ್ಗಳನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ, 9-12 ತರಗತಿವರೆಗೂ. ಸೊ ನಿಮ್ಮ ಕಾಲೇಜ್ಗಳು ಕೂಡ ಆರಂಭವಾಗುತ್ತೆ, ನೋಡಿ ಬೇಗ ರೆಡಿಯಾಗಿ. ಸೊ 157 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೊಗೊಂಡಿರೋದು, 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಚಿವರು ತಿಳಿಸ್ತಾ ಇದ್ರು. ಇನ್ನುಳಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಪಾಸ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ, ಕಾರಣ ಯಾರನ್ನು ಕೂಡ ಫೇಲ್ ಮಾಡಲ್ಲ ಅಂತ ಹೇಳಿತ್ತು. ಅದೇ ರೀತಿಯಾಗಿ ಯಾರನ್ನು ಕೂಡ ಫೇಲ್ ಮಾಡಿಲ್ಲ, ಪರೀಕ್ಷೆಗೆ ಆಗದೇ ಇರುವಂಥವ್ರು ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಫ್ರೆಷರ್ ಅಂತೇಳಿ ಮತ್ತೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದು ಸನಿಹದಲ್ಲೇ ಮಾಡ್ತಾರೆ ಮೋಸ್ಟ್ಲಿ, ಕಾರಣ ಕಾಲೇಜ್ಗಳು ಕೂಡ ಆರಂಭವಾಗ್ತಾ ಇದೆ. 876,506 ಮಕ್ಕಳಲ್ಲಿ 871,443 ಮಕ್ಕಳುಗಳು ಎಕ್ಸಾಮನ್ನು ತಗೊಂಡ್ರು. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಎಕ್ಸಾಮ್ ಬರ್ತಾರೋ ಇಲ್ಲೋ ಮಕ್ಕಳು ಅಂತ ಅಂದ್ಕೊಳ್ತಿದ್ವಿ. ಆದರೆ ಅವರ ರೆಸ್ಪಾನ್ಸ್ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಶಿಕ್ಷಣದ ಬಗ್ಗೆ ಇರುವಂಥ ಆಸಕ್ತಿ, ಈ ಥರದ ಕಾಂಪಿಟೇಷನ್ನಲ್ಲಿ ತಮ್ಮ ಸ್ಥಿತಿಗತಿಗೂ ನಮಗೂ ಗೊತ್ತಾಗಬೇಕು ಅನ್ನುವಂಥ ಮನಸ್ಥಿತಿಗಳು ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. 600,000 ಮಕ್ಕಳಿಗೂ ಎಸ್ ಒ ಪಿ ಏನಿತ್ತು, ಸ್ಟ್ಯಾಂಡರ್ಡ್ ಎಸ್ ಒ ಪಿ, ಅದನ್ನು ಪೂರ್ಣವಾಗಿ ಫಾಲೋ ಮಾಡ್ತು ನಮ್ಮ ಡಿಪಾರ್ಟ್ಮೆಂಟು. ಒಂದೇ ಒಂದು ಕಡೆ ಲೋಪ ಆಗ್ದಂಗೆ ಎಲ್ಲರಿಗೂ ಮಾಸ್ಕನ್ನು ಕೊಟ್ಟು ಡಿಸ್ಟೆನ್ಸನ್ನು, ಒಂದು ಕ್ಲಾಸ್ ರೂಮ್ನಲ್ಲಿ 10 ಮಕ್ಕಳಿಗಿಂತ ಜಾಸ್ತಿ ಇಲ್ದಂಗೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ರು. ನಮ್ಮ ಎಲ್ಲ ಶಿಕ್ಷಕರು, ಎಲ್ಲ ಅಧಿಕಾರಿ ವರ್ಗದವರು ಅದಕ್ಕೆ ಪೂರ್ಣವಾಗಿ ಕೋಆಪ್ರೇಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದಾದ ನಂತರ ಮಕ್ಕಳ ಎಕ್ಸಾಮ್ ಆಯಿತು, ರಿಸಲ್ಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಸಹಿತ ಹೊಸ ಮಾದರಿಯಲ್ಲೇ ಪರೀಕ್ಷೆಯನ್ನು ಮಾಡಿದ್ವಿ ನಾವು. ಕೋವಿಡಿನ ಟೈಮಲ್ಲಿ ಎಲ್ಲ ಈ ಥರ ಅಕಸ್ಮಾತ್ ರಿಟರ್ನ್ ಪೇಪರ್ಸ್ ಆದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೋಸ್ಕರ ಒಂದೇ ಕಡೆ ಸೇರಿಸಬೇಕಾಗತ್ತೆ, ಅದು ಬೇಡ ಅನ್ನೋದಕ್ಕೋಸ್ಕರ ಕಂಪ್ಯೂಟರೈಸ್ಡ್ ವ್ಯಾಲ್ಯೂಯೇಷನ್ ಸಹಿತ ಆಯಿತು. ಅದು ಪೂರ್ಣವಾಗಿ ಯಶಸ್ಸಾದಂಥದ್ದು ನನಗೆ ಗೊತ್ತಿದೆ. ಇವತ್ತು ನನಗೆ ಖುಷಿ ಆಗ್ತಿದೆ. ಏನೋ ಅಕ್ಷಯ್ ಅಂತೇಳಿ ಮುದ್ದೇಬಿಹಾಳದಿಂದ ಟಾಪರಲ್ಲಿ, ನಮಸ್ತೆ. ಹಲೋ ಅಕ್ಷಯ್. ಹಲೋ ಸರ್, ನಮಸ್ತೆ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದು ಮತ್ತೆ ಈಗ ರಿಸಲ್ಟ್ ಬಂದಾಗಿನಿಂದ? ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ, ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸೈನ್ಸ್ ಸರ್. ಸೈನ್ಸ್, ಯಾಕೆ ಸೈನ್ಸ್? ಮುಂದೆ ಡಾಕ್ಟರ್ ಆಗ್ಬೇಕಂತ ಇದೆ ಸರ್. ಡಾಕ್ಟರ್ ಆಗ್ಬೇಕು ಅಂತ? ನಿಮ್ಮ ಆಸೆ ಮನೆಯಲ್ಲಿರೋರ ಆಸೆನಾ, ಅಪ್ಪ ಅಮ್ಮನ ಆಸೆನಾ, ನಿಮ್ಮ ಆಸೆನಾ? ನಂದು ಇದೆ ಸರ್, ಅವ್ರದ್ದು ಇದೆ ಸರ್, ಇಬ್ಬರದು ಒಂದೇ. ಹೌದಾ ಸರ್? ಸರ್ ಟಾಪ್ ಅಲ್ಲಿ ಇದೀರಾ? 655 ಅಲ್ವಾ ಔಟ್ ಆಫ್ ಔಟ್? ಸಾರಿ ಸರ್. ಈಗ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಸಿ ಗ್ರೇಡ್ ಅಲ್ಲಿ ತಗೊಂಡಿದ್ದಾರೆ, ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಅಕ್ಷಯ್? ನನ್ಗೆ ನನ್ ಜೊತೆ ನಮ್ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ತುಂಬಾ ಸಪೋರ್ಟ್ ಸಿಕ್ಕಿದೆ ಸರ್ ನನ್ಗೆ. ಓಕೆ ಓಕೆ. ಅಲ್ಲಿ ಅಜ್ಜಂಪುರದಿಂದ ಅಲ್ಲಿ ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಹತ್ರ ನಾನ್ ಟ್ರೈನ್ ಮಾಡ್ಕೋತಿದ್ದೆ. ಅವರು ತುಂಬಾ ಪ್ರತಿಯೊಂದೊಂದು ಪಾರ್ಟ್ ಒಂದೊಂದು ಲೈನ್ ಮೇಲೂ ಕ್ವಶನ್ ಮಾಡಿ ಕೇಳ್ತಾ ಇದ್ರು ನಮ್ಗೆ, ಅದರಿಂದ ತುಂಬಾ ಹೆಲ್ಪ್ ಆಗಿತ್ತು ನನ್ಗೆ. ಅವರು ರಿಟರ್ನ್ 625 ಎಕ್ಸಾಮ್ ಇದ್ದಾಗ ಕೂಡ ಅವ್ರು ಹಾಗೆ ಮಾಡ್ತಾ ಇದ್ರು ನಮ್ಗೆ, ಅಷ್ಟು ಎಲ್ಲವನ್ನು ಒಂದ್ ಪಾಯಿಂಟ್ ಬಿಡದೆ ಎಕ್ಸಾಮ್ ತಗೋತಿದ್ರು, ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿತ್ತು. ಹಾಗೋದ್ರಿಂದ ಇನ್ನೂ ಚೆನ್ನಾಗಿ ಸ್ಕೋರ್ ಆಗ್ಬೋದಾಗಿತ್ತು ಸರ್ ಅವ್ರು. ಆಗ್ಬೋದಾಗಿತ್ತು ಅವ್ರಿಗೆ? ಹಾ ಸರ್, ಆಗ್ಬೋದಾಗಿತ್ತು. ಅದರಿಂದ ಅಲ್ಲಿ ಯಾವುದೇ ಪಾಯಿಂಟ್ ಅನ್ನು ಅವ್ರು ಮಿಸ್ ಮಾಡ್ತಾ ಇರ್ಲಿಲ್ಲ ನಮ್ಗೆ ಅಲ್ಲಿ.
ಓಕೆ 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 ಸರ್, ನಿಮ್ಗೆ ಏನು ಸಹಾಯ ಆಯಿತು ಈ ರೀತಿಯಾಗಿ ಔಟ್ ಆಫ್ ಔಟ್ ತಗೊಳ್ಳೋಕ್ಕೆ? ನಮ್ಮ ತಂದೆ ತಾಯಿ ಮತ್ತೆ ಶಿಕ್ಷಕರು ಸರ್, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಏನ್ ಮಾಡ್ತಾರೆ ಪೇರೆಂಟ್ಸ್? ಅವ್ರಿಬ್ರು ಟೀಚರ್ಸ್ ಇದ್ದಾರೆ ಸರ್. ಆಯ್ತಲ್ಲ, ಟೀಚರ್ ಫ್ಯಾಮಿಲಿಯಿಂದ ಬಂದಾಗ ಕೆಲವು ಟೈಮಲ್ಲಿ ಏನ್ ಗೊತ್ತಾ, ಟೀಚರ್ ಫ್ಯಾಮಿಲಿಯಿಂದ ಬಂದ್ರೆ ಮಕ್ಕಳ ಶಾಣೆ ಇರಲ್ಲ ಅಂತಾರೆ. ಬಟ್ ನೀವು ಟಾಪರ್ ಅಲ್ಲಿ ಇದ್ದೀರಾ, ತುಂಬಾ ಪ್ರೌಡ್ ಫೀಲ್ ಆಗಿರುತ್ತೆ ನಿಮ್ ತಂದೆ ತಾಯಿಗೆ, ಖುಷಿ ಆಗಿರುತ್ತೆ. ಇದೇ ರೀತಿಯಾಗಿ ಮುಂದೆ ಚೆನ್ನಾಗಿ ಮಾಡಿ. ಸೊ ನಿರೀಕ್ಷೆ ಇತ್ತ ಔಟ್ ಆಫ್ ಔಟ್ ಬರುತ್ತೆ ಅಂತ? ಸರ್ ಇತ್ತು ಸರ್. ಹೆಂಗೆ ಹೇಗೆ? ಟ್ರೈನೇ ಮಾಡಿದ್ರು ಸರ್ ಅಲ್ಲಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲ. ಹೇಳ್ರಿ, ಟ್ರೈನಿಂಗ್ ತಗೊಂಡ್ರೆಲ್ಲ ಹಂಗೆ ಆಗಲ್ಲ. ನಾನು ಹೇಳಿದ್ದು ಬರ್ದಿದ್ದ ಎಕ್ಸಾಮ್ ಲೆಕ್ಕ ಹಾಕ್ಬಿಟ್ಟಿದ್ರೆ ನೀವು? ಸರ್ ಬರ್ದಿದ್ದು ಅವತ್ತಿನ ಎಕ್ಸಾಮ್ದು ಹಂಗೆ ಸೈಡ್ ಕಿ ಅಂತ ಬಿಟ್ಟಿದ್ರಲ್ಲ, ಅವ್ರನ್ನ ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಬಂದಿತ್ತು ಸರ್. ಸೊ ಅವಾಗಲೇ ಲೆಕ್ಕ ಆಯ್ತು, ಟಾಪರ್ ಆಗ್ಬಿಡ್ತೀನಿ ಅಂತ ಹೇಳಿ. ಓಕೆ, ಆಲ್ ದ ಬೆಸ್ಟ್ ಅಕ್ಷಯ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಜ್ಯೋತಿಕಾ ಅಂತ ಹೇಳಿ ಟಾಪರ್ ಮತ್ತೊಬ್ರು ಇದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಜ್ಯೋತಿಕಾ ಅವರೇ. ನಮಸ್ತೆ, ಅಭಿನಂದನೆಗಳು, ಕಾಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ನಿರೀಕ್ಷೆ ಇತ್ತ ಇದು? ನೋಡ್ತಿದೀವಿ. ಅಲ್ಲ, ಟಾಪರ್ ಆಗ್ತೀನಿ ಅಂತ ನಿರೀಕ್ಷೆ ಇತ್ತ ನಿಮ್ಗೆ? ಇತ್ತು, ಕಾನ್ಫಿಡೆನ್ಸ್ ಇತ್ತು ಬರ್ಬಹುದು ಅಂತ. ಹೌದಾ? ಸೊ ಹೆಂಗೆ, ನಿಮ್ ಕೀ ಆನ್ಸರ್ಸ್ ಎಲ್ಲ ನೋಡಿದಾಗ್ಲೇನೆ ಲೆಕ್ಕ ಹಾಕ್ಬಿಟ್ಟಿದ್ರ 625 ಬಂದ್ಬಿಡುತ್ತೆ ನಂಗೆ ಅಂತ? ಕೈಂಡ್ ಆಫ್ ಹೌದು, ಅವಾಗ ಸರಿಯಾಗಿ ಗೊತ್ತಿರಲಿಲ್ಲ, ಡೌಟ್ ಇತ್ತು, ಬಟ್ ಸಿಕ್ತು, ಖುಷಿ ಇದೆ. ಓಕೆ, ಹೇಗೆ ಸಾಧ್ಯ ಆಯ್ತು ಜ್ಯೋತಿಕಾ ಅವ್ರಿಗೆ 625 ಅಂಕಗಳನ್ನ ಪಡ್ಕೊಳಕ್ಕೆ? ಆಕ್ಚುಲಿ ಥ್ಯಾಂಕ್ಸ್ ಟು ಮೈ ಫಸ್ಟ್ ಪೇರೆಂಟ್ಸ್, ಟೀಚರ್ಸ್, ಅವರೆಲ್ಲ ಮಾಡಿರೋ ಇದೆ, ನಮ್ದು ದೇವ್ರು ಮಾಡಿರೋದು. ಈ ಸಲ ಕಷ್ಟ ಆಗ್ಲಿಲ್ವಾ ಜ್ಯೋತಿಕಾ ಅವರಿಗೆ? ಕಾರಣ ಸ್ಕೂಲಿಗೆ ಹೋಗ್ತಾ ಇರ್ಲಿಲ್ಲ, ಏನಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಇರ್ತಾ ಇತ್ತು. ಆಫ್ ಕೋರ್ಸ್ ಆನ್ಲೈನ್ ಅಲ್ಲಿ ಇದ್ದಿ ಕಷ್ಟ ಆಗ್ತಿತ್ತು, ಇಂಟ್ರಾಕ್ಷನ್ ಅಷ್ಟು ಇರ್ಲಿಲ್ಲ, ಬಟ್ ನಮ್ ಟೀಚರ್ಸ್ ಫುಲ್ ಮಾಡಿದ್ರು, ಎಲ್ಲ ಮಾಡಿ ನಮಗೆ ಸರಿಯಾಗಿ ಹೇಳ್ಕೊಟ್ರು, ಕೋಚಿಂಗ್ ಕ್ಲಾಸಸ್ ಟೀಚರ್ಸ್ ಎಲ್ಲರೂ. ನಮ್ ಪೇರೆಂಟ್ಸ್ಗೂ ಎಲ್ಲರಿಗೂ ತುಂಬಾ ಧನ್ಯವಾದ. ಇನ್ಮೇಲೆ ಸ್ಕೂಲೇ ಬೇಡ ಅಲ್ವಾ, ಎಲ್ಲ ಆನ್ಲೈನ್ ಅಲ್ಲೇ ಇರ್ಲ್ವಾ? ಅಂತ ಏನಿಲ್ಲ, ಸ್ಕೂಲ್ ಹೋಗೋದೇ ಒಂದ್ ಡಿಫ್ರೆಂಟ್ ಫೀಲಿಂಗ್, ಸ್ಕೂಲ್ ಓಪನ್ ಆದ್ರೆ ಒಳ್ಳೇದೆ. ಸೊ ಆನ್ಲೈನ್ ಬೆಟರ್ ಅನ್ಸುತ್ತಾ ಇಲ್ಲ ಸ್ಕೂಲ್ ಅಲ್ಲಿ ಟೀಚಿಂಗ್ ಬೆಟರ್ ಅನ್ಸುತ್ತಾ? ಐ ಆಮ್ ನಾಟ್, ಬೋತ್ ಹ್ಯಾವ್ ದೇರ್ ಓನ್ ಪ್ಲಸ್ ಅಂಡ್ ಮೈನಸ್, ಎರಡಕ್ಕೂ ಇದೆ. ಓಕೆ, ಸೊ ಈ ಬಾರಿ ಹೊಸದಾಗಿ ಇದ್ದಿದ್ರಿಂದ ನಿಮಗೆ ಟೀಚಿಂಗ್ ಮೆಥಡ್ ಸ್ವಲ್ಪ ತಿಳ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಯ್ತಾ? ಸ್ಲೈಟ್ಲಿ, ಬಟ್ ಟೀಚರ್ಸ್ ನಮಗೆ ಎಕ್ಸ್ಟ್ರಾ ಡೌಟ್ಸ್ ಎಲ್ಲ ಕೇಳಕ್ಕೇನು ಇದು ಮಾಡಿಲ್ಲ, ಚೆನ್ನಾಗಿ ಡೌಟ್ಸ್ ಕೇಳಿ ಎಲ್ಲ ಇದಾಗಿತ್ತು. ಓಕೆ, ಯಾವ ಯಾವ ಸ್ಕೂಲ್ ಜ್ಯೋತಿಕಾ ನಿಮ್ದು? ವಿಜಯಪೂರ್ಣ ಪ್ರಜ್ಞಾ ಸ್ಕೂಲ್. ಓಕೆ ಓಕೆ ಓಕೆ, ಸೊ ತುಂಬಾ ಸಪೋರ್ಟಿಂಗ್ ಆಗಿ ಕ್ಲಾಸಸ್ ಗಳನ್ನ ನಡೆಸ್ತಾ ಇದ್ರು. ಹೌದು. ಹೇಗಿತ್ತು ಕ್ಲಾಸಸ್ ನಿಮಗೆ, ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಕಂಟಿನ್ಯೂಸ್ ಕ್ಲಾಸಸ್? ಜಸ್ಟ್ ಟ್ಯೂಷನ್ಸ್ ಅಂದ್ರೆ ಅರ್ಲಿ ಮಾರ್ನಿಂಗ್, ಆಮೇಲೆ ಸ್ಕೂಲ್ ಮೇನ್ಲಿ ಸ್ಕೂಲ್ ವಾಸ್ ಟಿಲ್ ಆಫ್ಟರ್ನೂನ್ ತನಕ ಸ್ಕೂಲ್, ಆಮೇಲೆ ಮನೆಯಲ್ಲೇ ಓದೋದು. ಓಕೆ ಓಕೆ, ಏನ್ ಮಾಡ್ತಾರೆ ಪೇರೆಂಟ್ಸ್? ಪೇರೆಂಟ್ಸ್ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಏನ್ ವರ್ಕ್ ಮಾಡೋದು? ನಮ್ಮಪ್ಪ ವೆಟನರಿ ಡಾಕ್ಟರ್. ಓ, ವೆರಿ ಗುಡ್. ಅಂಡ್ ಮೈ ಮದರ್ ಇಸ್ ಹೋಮ್ ಮೇಕರ್, ಅಪ್ಪ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಓಕೆ ಓಕೆ ಓಕೆ, ತುಂಬಾ ಪ್ರೌಡ್ ಫೀಲ್ ಆಗಿರ್ಬೇಕಲ್ವಾ ಅವರಿಗೆ? ಹೌದು, ನಂಗೆ ತುಂಬಾ ಖುಷಿ ಅವರಿಗೆ. ಏನಾಗ್ಬೇಕು ಅಂತಿದ್ದೀರಾ ನೆಕ್ಸ್ಟ್? ಅದಿನ್ನೂ ಡಿಸೈಡ್ ಮಾಡಲಿಲ್ಲ, ಕರೆಕ್ಟಾಗಿ ಸೈನ್ಸ್ ತಗೊಂಡ್ತೀನಿ. ಸೈನ್ಸೇ ಹೋಗ್ಬೇಕು ಅಂತ? ಹೌದು. ಅದ್ ಯಾಕೆ ಎಲ್ಲರಿಗೂ ಸೈನ್ಸೇ ಇಷ್ಟ ಆಗುತ್ತೆ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ಟಿ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಇದು ಟಾಪರ್ಸ್ಗಳು ಮಾತನಾಡ್ತಾ ಇದ್ರು, ಒಬ್ರು ಮುದ್ದೆ ಬಿಹಾಳದಿಂದ, ಇನ್ನೊಬ್ರು ಬೆಂಗಳೂರಿನಿಂದ. ಇಬ್ಬರಿಗೂ ಕೂಡ ಸೈನ್ಸಿಗೆ ಹೋಗೋಕೆ ಆಸೆ, ಒಬ್ರಿಗೆ ಡಾಕ್ಟರ್ ಆಗೋಕೆ ಆಸೆ ಇದೆ, ಇನ್ನೊಬ್ಬರಿಗೆ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತವ್ರು, ಬಟ್ ಸೈನ್ಸಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ.